ಅವಳು ಕಣ್ಣು ಕೆಂಪಾಗಿದ್ವು. ಕೋಪ ತಡೆಯೋಕಾಗದೆ ಅವಳ ಉಸಿರು ಮೇಲೆ ಕೆಳಗೆ ಆಗ್ತಾ ಇತ್ತು. ಆ ಹೆಂಗಸಿನ ಮೊಣಕಾಲ್ ಕೆಳಗಿನ ಸೀರೆ ಒದ್ದೆ ಆಗಿತ್ತು. ಇದರರ್ಥ ಆ ಹೆಂಗಸು ಈ ತೀರದಲ್ಲಿ ಇರೋಳಲ್ಲ, ಆ ತೀರದಿಂದ ನದಿ ದಾಟ್ಕೊಂಡ್ ಬಂದಿದ್ಲು. ಆದ್ರೆ ಯಾಕೆ? ಅವಳನ್ನ ನೋಡ್ತಿದ ಹಾಗೆ ಭಕ್ಷಾನರನ ಕಾದ ಕೆಂಡದ ಹಾಗಿದ್ದ ಶರೀರ ಸಡನ್ ಆಗಿ ಐಸ್ ತರ ತಣ್ಣಗಾಗೋಯ್ತು. ಅವನು ಯಕ್ಷಿಣಿ ಮೇಲಿಂದ ಎದ್ದು ಒಂದ್ ಕಡೆ ನಿಂತ್ಕೊಂಡ. ಹೊಸದಾಗಿ ಬಂದಿರೋ ಕುರೂಪಿ ಹೆಂಗಸು ಭಕ್ಷಾನರ ಮತ್ತೆ ಯಕ್ಷಿಣಿ ಇಬ್ರ ಕಡೆನೂ ಹಸಿ ಹಸಿಯಾಗಿ ಕಚ್ಚಿ ತಿನ್ನೋ ಹಾಗೆ ನೋಡ್ತಾ ನಿಂತಿದ್ಲು. ಒಂದ್ ಪಕ್ಷ ಚಾನ್ಸ್ ಸಿಕ್ರೆ ಇಬ್ಬರನ್ನು ಸಾಯಿಸೇ ಬಿಡ್ತಾ ಇದ್ಲೋ ಏನೋ ಅನ್ನೋ ಹಾಗಿತ್ತು ಅವಳ ನೋಟ. ಆ ಹೊಸ ಹೆಂಗಸನ ನೋಡ್ತಾ ಇದ್ದ ಹಾಗೆ ಭಕ್ಷಾನರ ಭಯದಿಂದ ಕಂಪಿಸೋಕೆ ಶುರು ಮಾಡ್ದ. ಕಾಮೇಶ್ವರಿ ಯಕ್ಷಿಣಿ ಮುಖದಲ್ಲಿ ಒಂದು ನಗು ಮೂಡ್ತು. ಯಾಕಂದ್ರೆ ಕಾಮೇಶ್ವರಿ ಅವಳನ್ನ ಗುರುತಿಸಿದ್ಲು. ನಿಜ ಹೇಳ್ಬೇಕು ಅಂದ್ರೆ ಕಾಮೇಶ್ವರಿ ಯಕ್ಷಿಣಿ ಆಗಿಂದಾನು ಈ ಹೆಂಗಸು ಬರ್ತಾಳೆ ಅಂತಾನೆ ಕಾಯ್ತಾ ಇದ್ಲು. ಮಹಾರಾಕ್ಷಸಿ, ಕಾಮೇಶ್ವರಿ ಆ ಹೆಂಗಸಿನ ಕಡೆ ನೋಡ್ತಾ ತನಗ್ ತಾನೇ ಹೇಳ್ಕೊಂಡ್ಲು. ಹೌದು, ಪಕ್ಷಾನರ ಮತ್ತೆ ಯಕ್ಷಿಣಿ ಮುಂದೆ ಮಹಾರಾಕ್ಷಸಿ ನಿಂತಿದ್ದ.